ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಹಿಂದಿನ ಅಧ್ಯಕ್ಷರಾದ ನಂದೀಶ್ ಮತ್ತು ಉಪಾಧ್ಯಕ್ಷರಾದ ಗಿರೀಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಪಟೇಲ್ ನಟರಾಜು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಎಂಎಲ್ ಲೋಕೇಶ್ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಕೊನೆಯವರೆಗೂ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ಈ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಎಂದು ಘೋಷಿಸಿದರು ನಂತರ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಆಯ್ಕೆಯಾದ ನೂತನ ಅಧ್ಯಕ್ಷರಾದ ಪಟೇಲ್ ನಟರಾಜು ಮತ್ತು ಉಪಾಧ್ಯಕ್ಷರಾದ ಎಂಎಲ್ ಲೋಕೇಶ್ ರವರನ್ನು ಅವರ ಗೆಳೆಯರಾದ ಶ್ರೀಧರ್ ಗೌಡ ಎನ್ಸಿ ನಂಜುಂಡಸ್ವಾಮಿ ರಾಘವೇಂದ್ರ ರವರು ಪುಷ್ಪಮಾಲೆ ಹಾಕಿ ಅಭಿನಂದಿಸಿದರು ನಂತರ ಮಾತನಾಡಿದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಮ್ಮ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಪಂಚಾಕ್ಷರಿ ಪುಟ್ಟೇಗೌಡ ಗಂಗಾಧರ್ ಮುಂತಾದವರು ಹಾಜರಿದ್ದರು ರೈತರಿಗೆ ತಲುಪಿಸೋಕ್ಕೆ ನಮ್ಮ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಒಂದು ಸೈಟ್ ಇದೆ ಆ ಸೈಟ್ಗೆ ಜಿಲ್ಲಾ ಬ್ಯಾಂಕಿನಲ್ಲಿ ಅನುದಾನ ಕೊಡೋದ್ರಿಂದ ಒಂದು 20 ಲಕ್ಷ 30 ಲಕ್ಷ ಕೊಡ್ತಾರೆ ಅದನ್ನು ಬಿಲ್ಡಿಂಗ್ ಎಲ್ಲ ಇವರ ಅಧ್ಯಕ್ಷತೆಯಲ್ಲಿ ಮಾಡಿಬಿಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿನ ನೆರವೇನ್ಬೇಕು ನಮಗೆ ಜಿಲ್ಲಾ ಬ್ಯಾಂಕ್ ಕೊಡ್ತೀನಿ ಈಗಾಗಲೇ ಒಂದು ಸುತ್ತಿನ ಸುತ್ತು ಇತ್ತು ಮಾತಾಡಿದ್ರು ಸಿಡಿಒ ಹೇಳವ್ರೆ ಈಗ ಒಂದು ಕೋಟಿ ಸಾಲ ರೈತರಿಗೆ ಮನ್ನಾ ಕೇಸರಿ 674 ಜನವ್ರೆ ಒಂದು 350 ಜನ ಕೊಟ್ಟು ಒಂದು ಕೋಟಿ ಇಲ್ಲಿಂದಕ್ಕೆ ಆಗುತ್ತೆ ಅಲ್ಲಿಂದಕ್ಕ ಸಾಲ ಮತ್ತು ಅದೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ವಿ ಆ ಕೆಲಸ ಮಾಡಿ ಇನ್ನು ಉಳಿಕೆಯಾದಂಥ ದುಡ್ಡನ್ನು ಅಂತ ಅದನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೊಡೋಕ್ಕೆ ಹೆಚ್ಚು ಜನಕ್ಕೆ ಮನ್ನಾ ಕೇಸ್ ಹೊಸ ಸಾಲ ಅಲ್ಲ ಮನ್ನಾ ಕೇಸ್ ಮಾತ್ರ ಮನ್ನಾದವ್ರು ಕೊಡೋದು ಅಂತ ಮನ್ನಾದವ್ರಿಗೆ ಕೊಡೋದು ಸಾಲ ಮಾಡ್ತಾರೆ ಸಾಲ ಮಾಡ್ತಾರೆ ನಮ್ಮ ಹೆಸರು ಪುಟ್ಟೇಗೌಡ ಏನಾಗಿದೆ ಮಾಜಿ ಅಧ್ಯಕ್ಷ ಅಲ್ಲಿ ಉದ್ದೇಶ ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ